ಕೋರ್ಟ್ ಅಲ್ಲಿ ಏನಾಗಿತ್ತು ಎಲೆಕ್ಟ್ರಲ್ ಬಾಂಡ್ ವಿಷಯದಲ್ಲಿ ಮುಂದೆ ಹೋಗಿ ನಾವು ಪಿ ಸಿ ಆರ್ ಫೈಲ್ ಮಾಡಿದ್ವಿ. ಅದ್ಭುತವಾದ ಒಂದು ನ್ಯಾಯೋಚಿತವಾದ ಒಂದು ಆರ್ಡರ್ ಆಗಿದೆ. ಹೆದರಿಸಿ ಬೆದರಿಸಿ ಎಲೆಕ್ಟ್ರಲ್ ಬಾಂಡ್ ಮೂಲಕ ಹಣ ದೋಚಿದ್ದಾರೆ. ಕೋರ್ಟ್ ಹೇಳಿದ್ದನ್ನ ನಾವೀಗ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ, ಹೆಂಗೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಅಂತ ಹೆದರಿಸಿ ಬೆದರಿಸಿ ದುಡ್ಡು ತಗೊಂಡಿದ್ದಾರೆ. ನೋಡಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿತ್ತು ಎಲೆಕ್ಟ್ರಲ್ ಬಾಂಡ್ ವಿಷಯದಲ್ಲಿ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದು, ಅದ್ರ ವಿರುದ್ಧ ನಾವು ಒಂದು ಸುಲಿಗೆ ಕಂಪ್ಲೇಂಟ್ ಹಾಕಿದ್ವಿ. ಮಾರ್ಚ್ನಲ್ಲಿ ಒಂದು ಸುಲಿಗೆ ಕಂಪ್ಲೇಂಟು ತಿಲಕ್ ನಗರ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಹಾಕಿದ್ವಿ. ತದನಂತರ ಡಿ ಸಿ ಪಿ ಸೌತ್ ಈಸ್ಟ್ ಅವರಿಗೂ ಕಂಪ್ಲೇಂಟ್ ಹಾಕಿದ್ವಿ, ಆದರೆ ಅದ್ರ ಮೇಲೆ ಏನೂ ಆ್ಯಕ್ಷನ್ ಆಗಲಿಲ್ಲ. ಸೊ ನಾವು ಅದರಿಂದ ಧೃತಿಗಟ್ಟಲಿಲ್ಲ. ಮುಂದೆ ಹೋಗಿ ನಾವು ಪಿ ಸಿ ಆರ್ ಫೈಲ್ ಮಾಡಿದ್ವಿ. ಮಿಡ್ ಏಪ್ರಿಲಲ್ಲಿ ಪಿ ಸಿ ಆರ್ ಫೈಲ್ ಮಾಡಿ 42nd ACM ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಫೈಲ್ ಮಾಡಿದ್ವಿ. ಅದು ಸ್ಪೆಷಲ್ ಕೋರ್ಟ್ ಫಾರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು. ಅಲ್ಲಿ ನಮಗೆ ಸತತವಾಗಿ ಹಿಯರಿಂಗ್ಗಳು ನಡೆದು 4-5 ತಿಂಗಳಾದ ಮೇಲೆ ನಿನ್ನೆ ಅಂದರೆ September 27th ಒಂದು ಬಹಳ ಅದ್ಭುತವಾದ ಒಂದು ನ್ಯಾಯೋಚಿತವಾದ ಒಂದು ಆರ್ಡರ್ ಆಗಿದೆ. ಅದೇನಂತಂದರೆ Section 156(3) ಆಫ್ CRPC ಇದು ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದೀವೋ ಸುಲಿಗೆ ಪ್ರಕರಣ ಅದರ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ತಮಗೆಲ್ಲ ತಿಳಿದಿರೋ ಹಾಗೆ ಈ ಎಲೆಕ್ಟ್ರಲ್ ಬಾಂಡ್ ಉಪಯೋಗಿಸಿ ಎಲ್ಲರೂ ನಿರ್ಮಲಾ ಸೀತಾರಾಮನ್ ಅವರಾಗಲಿ ಅಥವಾ ಹಲವಾರು ಅವರು ಅಡಿಲಿರೋ ED ಅಫೀಷಿಯಲ್ಸನ್ನು IT ಅಫೀಷಿಯಲ್ಸನ್ನು ಯೂಸ್ ಮಾಡಿಕೊಂಡು ಹಲವಾರು ರೈಡ್ಗಳನ್ನು ಅರೆಸ್ಟ್ಗಳನ್ನು ಆಮೇಲೆ ಒಂದು ಆಬ್ಜೆಕ್ಷನ್ ಹಾಕ್ದಲ್ಲೇ ಬೇಲ್ ಕೊಡಿಸೋದು ಒಂದು ಅವ್ರ ಅಡ್ವೊಕೇಟ್ಗಳ ಮೂಲಕ ಯಾರು ED ಅಡ್ವೊಕೇಟ್ಸು IT ಅಡ್ವೊಕೇಟ್ಸ್ಗಳ ಮೂಲಕ ಈ ಥರ ಒಂದು ಬೆನಿಫಿಟ್ ಕೊಟ್ಟು ಅವ್ರಿಗೆ ಹೆದರಿಸಿ ಅವರಿಗೆ ಅದಾದಮೇಲೆ ಅವರಿಂದ ಬೆನಿಫಿಟ್ ತೊಗೊಂಡಿದ್ದಾರೆ. ಹೇಗೆ ಅಂತಂದರೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಅವರಿಂದ ಹಣ ದೋಚಿದ್ದಾರೆ. ಹೆದರಿಸಿ ಬೆದರಿಸಿ ಎಲೆಕ್ಟ್ರಲ್ ಬಾಂಡ್ ಮೂಲಕ ಹಣ ದೋಚಿದ್ದಾರೆ. ಇದು ಗುರುತರವಾದ ಅಪರಾಧ. ಅದಕ್ಕೆ ಇದರ ವಿರುದ್ಧವಾಗಿ ನಾವು ಸ್ಟಡಿ ಮಾಡಿ ಎಲೆಕ್ಟ್ರಲ್ ಬಾಂಡ್ ಕೇಸಲ್ಲಿ ಏನು ಆರ್ಡರ್ ಮಾಡಿದ್ರು ಆ ಡೇಟಾ ತೊಗೊಂಡು ನಾವು ಬಹಳ ಡಿಟೇಲಾಗಿ ಸ್ಟಡಿ ಮಾಡಿ ಯಾವ ಕಂಪ್ನಿ ಮೇಲೆ ಅರೆಸ್ಟ್ ಆಗಿದೆ ಅಥವಾ ರೇಡ್ ಆಗಿದೆ ಅಥವಾ ಬೇಲ್ಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ 15-18 ಪ್ರಕರಣಗಳು ನಮಗೆ ಕಂಡುಬಂದಿದೆ ವಿತ್ ಡಾಕ್ಯುಮೆಂಟೇಷನ್. ಅದನ್ನು ನಾವು 15 ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದೇ ಸ್ಟೇಷನ್ನಲ್ಲಿ. ಹಾಗೆ ನಾವು ಹೇಳಿದಾಗ ಏನು ಕಂಪ್ಲೇಂಟ್ಗಳು ಅದನ್ನು ರಿಜಿಸ್ಟರ್ ಆಗಲಿಲ್ಲ. ಅದಕ್ಕೆ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಅದನ್ನು ನಾವು PCR ಮಾಡಿ ಇದು ತಪ್ಪು ಇದು ಮೇಲ್ನೋಟಕ್ಕೆ ಇದು ಅಪರಾಧ ಕಂಡುಬಂದಿದೆ ಅಂತ ಕೋರ್ಟ್ ಹೇಳಿದ್ದನ್ನು ನಾವೀಗ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅದರಿಂದ ಈಗ ಇವತ್ತು ಇಲ್ಲಿನ ಇನ್ಸ್ಪೆಕ್ಟರ್ ಅವರು FIR ಮಾಡಿದ್ದಾರೆ. ತ್ವರಿತಗತಿಯಲ್ಲಿ FIR ಮಾಡಿ ಇದಕ್ಕಿರೋ ಈ ವಿಷಯಕ್ಕಿರೋ ಒಂದು ಮಹತ್ತರವಾದ ಒಂದು ವಿಷಯವನ್ನು ತಿಳಿದುಕೊಂಡು ಅದನ್ನು ಇವತ್ತು FIR ಮಾಡಿರೋದು ಒಂದು ಸಂತೋಷದ ಸಂಗತಿ ಅಂತ ಹೇಳ ಬಯಸ್ತೇನೆ. ನೋಡಿ ಇದು 8,000 crore ಅಂತ ಟೋಟಲ್ ಇದೆ. ಆದರೆ ನಾವು ಹಾಕಿರೋ ಸ್ಪೆಸಿಫಿಕ್ ಕಂಪ್ಲೇಂಟು ವೇದಾಂತ ಲಿಮಿಟೆಡ್ ಅವರು 230 crore ಅವರಿಂದ ಲೂಟಿಯಾಗಿದೆ. ಪ್ಲಸ್ ಇನ್ನೊಂದು ಕಂಪ್ನಿ ಅರೋಬಿಂದೋ ಫಾರ್ಮಾ ಅಂತ ಅದರಲ್ಲಿ 49.5 crore ಇದಾಗಿದೆ ಸುಲಿಗೆ ಆಗಿದೆ. ಸೊ ನೀವು ನೋಡಿರ್ಬೋದು ಅರೋಬಿಂದೋ ಫಾರ್ಮಾ ಹೇಗಿದೆ ಅಂತಂದರೆ ಆ ಇದರಲ್ಲಿ ಪಿ ಶರತ್ಚಂದ್ರ ರೆಡ್ಡಿ ಅಂತ ಅವರಿಂದ ಒಂದು ಬೇಲ್ ಕೊಟ್ಟೇನೋ ಅವ್ರನ್ನ ಬಿಡಲ್ಲ, ಅಪ್ರೂವರ್ ಆಗೋ ತನಕ ಬಿಡಲ್ಲ ಅವ್ರನ್ನ. ಯಾರನ್ನ ಯಾರ ವಿರುದ್ಧ ಅಪ್ರೂವರು? ಒಂದು ಸಿಟ್ಟಿಂಗ್ CM ವಿರುದ್ಧ, ಸಿಟ್ಟಿಂಗ್ CM ವಿರುದ್ಧ, ಡೆಲ್ಲಿ CM ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಒಂದು ಅಪ್ರೂವರ್ ಆಗೋ ತನಕ ಬಿಡದಲೇ ತದನಂತರ ಎಲೆಕ್ಟ್ರಲ್ ಬಾಂಡ್ ಒಂದು ಡೊನೇಷನ್ ಅದನ್ನು ತೆಗೆದುಕೊಂಡು ಆಮೇಲೆ ಅವ್ರನ್ನ ರಿಲೀಸ್ ಮಾಡ್ತಾರೆ ಬೇಲ್ ಮುಖಾಂತರ. ಈ ಥರ ಇದು ಕ್ಲಿಯರ್ ಕಟ್, ಏನು ಡೌಟೇ ಇಲ್ಲ. ನಮಗೆ ಡಾಕ್ಯುಮೆಂಟೇಷನ್ ವಿರುದ್ಧ ಸಂಬಂಧದಿಂದ ನಮ್ಗೆ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇದು ಸುಲಿಗೆ ಅಂತ ಹೇಳಬಯಸ್ತೇವೆ. ನೋಡಿ ಅದರಲ್ಲಿ 2 ಅಂಶಗಳು ಮೆನ್ಷನ್ ಮಾಡಿದ್ದೀವಿ. ಒಂದು 2 ಕಂಪ್ನಿ ಮೇಲೆ ವಿರುದ್ಧ ಪ್ರಕಾರ ಮೆನ್ಷನ್ ಮಾಡಿದ್ದೀವಿ. ಅದರಲ್ಲಿ ಏನಂತಂದರೆ ಹೆದರಿಸಿ ED ಅಫೀಷಿಯಲ್ಸನ್ನು ಬಿಟ್ಟು ID ಅಫೀಷಿಯಲ್ಸನ್ನು ಬಿಟ್ಟು IT ಅಫೀಷಿಯಲ್ ಬಿಟ್ಟು ಹೆದರಿಸಿ ನಾವು ನೋಡಿ ನಾನು ನಾಳೆ ನಿಮ್ಮನ್ನು ರೇಡ್ ಮಾಡ್ತೀವಿ ಅಥವಾ ನಾಳೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀವಿ ಅಥವಾ ನಾಳೆ ನಿಮ್ಮನ್ನು ನಮಗೆ ಬೇಲ್ ಅರೆಸ್ಟ್ ಆದಮೇಲೆ ನಿಮ್ಗೆ ಬೇಲ್ ಕೊಡಲ್ಲ, ಸೊ ಆಗಬೇಕು ಅಂತ ನೀವು ನಮಗೆ ಇಷ್ಟು ದುಡ್ಡು ಕೊಡಲೇಬೇಕು ಹೆಂಗೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಅಂತ ಹೆದರಿಸಿ ಬೆದರಿಸಿ ದುಡ್ಡು ತೊಗೊಂಡಿದ್ದಾರೆ. ಈ ವಿಷಯ ಆ್ಯಕ್ಚುಲಿ ಆಚೆ ಬರ್ತಿರಲಿಲ್ಲ, ಸುಪ್ರೀಂ ಕೋರ್ಟು ಈ ಆದೇಶದಾದಮೇಲೆ ಇದು ಆಚೆ ಬಂದಿದ್ದು. ಇಲ್ಲ ಅಂತಂದರೆ ಇದು ಮುಚ್ಚಿ ಹೋಗ್ತಾ ಇತ್ತು. ಎಲ್ಲರೂ ಅಂದ್ಕೊಂಡಿದ್ದು ಏನಂತ ಅಂತಂದರೆ ಯಾರು ತಪ್ಪು ಮಾಡಿದಾರೆ ಇದರಲ್ಲಿ ಅಪರಾಧಿ
ಅಕ್ಯೂಸ್ ಯಾರಿದಾರೋ ಅವರೇ ಅನ್ಕೊಂಡಿದ್ರು ಅಂತಂದ್ರೆ ಇದು ಆಚೆ ಬರಲ್ಲ. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ ಯಾವತ್ತೂ ಆರ್ಡರ್ ಮಾಡಲ್ಲ ಅಂತ ಒಂದು ಧೈರ್ಯದಲ್ಲಿದ್ದರು. ಆದರೆ ಅವರಿಗೆ ಅನ್ಫಾರ್ಚುನೇಟ್ಲಿ ಇಲ್ಲಿಂದ ನಮ್ಮ ಪ್ರಜೆಗಳಿಗೆ ಫಾರ್ಚುನೇಟ್ಲಿ ಒಂದೊಳ್ಳೆ ಆರ್ಡರ್ ಬಂತು, ಎಲ್ಲ ಆಚೆ ಬಂದ್ಬಿಡ್ತು. ಅದರಿಂದ ಈ ಥರ ಒಂದು ಪ್ರಕರಣ ಆಚೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.